ನಮ್ಮ ಮನೆಯಲ್ಲಿ ಏನು ನಡೆಯುತ್ತೆ ಅನ್ನೋದಕ್ಕಿಂತ ಪಕ್ಕದ ಮನೆಯಲ್ಲಿ ಏನು ನಡೆಯುತ್ತೆ ಅನ್ನೋದು ತಿಳ್ಕೊಳ್ಳೋದ್ರ ಕುತೂಹಲ ನಮಗೆ ಯಾವಾಗಲೂ ಜಾಸ್ತಿ ಆಗಿರುತ್ತೆ ಈಗ ನಾನು ಮಾತಾಡ್ತಾ ಇರೋದು ನಮ್ಮ ಪಕ್ಕದ ಮನೆ ಅಂದರೆ ಪಾಕಿಸ್ತಾನದ ವಿಷಯ ಪಾಕಿಸ್ತಾನ ಯಾವತ್ತೂ ನಮಗೆ ಒಂದು ಒಳ್ಳೆಯ ನೇಬರ್ ಆಗಿರಲೇ ಇಲ್ಲ ಸ್ವಲ್ಪ ನಾನು ಹಿಂದೆ ಹಿಸ್ಟ್ರಿಗೆ ತಗೊಂಡು ಹೋಗ್ತೀನಿ ನವಾಜ್ ಷರೀಫ್ ಅನ್ನೋವರು ಮೂರು ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು ನಿಮಗೆ ಗೊತ್ತಿದೆ ಜನ ಬೆಂಬಲ ಇದ್ದ ತಕ್ಷಣ ಆ ವ್ಯಕ್ತಿ ಒಳ್ಳೆಯವನಾಗಿರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಭ್ರಷ್ಟಾಚಾರದಲ್ಲಿ ಲಿಪ್ತರಾಗಿ ಮುಳುಗಿ ಹೈಕೋರ್ಟ್ ಅವರನ್ನು ಆರೋಪಿ ಆಗಿ ಮಾಡಿ ಹತ್ತು ವರ್ಷ ಜೈಲು ಶಿಕ್ಷೆಯನ್ನು ಕೊಡುತ್ತೆ ಈಗ ಕುರ್ಚಿ ಮೇಲೆ ಕೂತ್ಕೊಂಡಿರೋ ತನಕ ಇವರಿಗೆ ಭಾಳ ಫಿಟ್ ಆಗಿರ್ತಾರೆ ರೀ ಯಾವಾಗ ಯಾವುದಾದ್ರೂ ಕೇಸ್ ಬಂತು ಅಂದ್ಕೊಡ್ರಿ ಸಡನ್ನಾಗಿ ಇವರಿಗೆ ಎಲ್ಲ ಕಾಯಿಲೆಗಳು ಬಂದುಬಿಡ್ತಾರೆ ತೋರಿಸ್ಕೊಳ್ಳಿಕ್ಕೆ ಪಾಕಿಸ್ತಾನದಲ್ಲಿ ಡಾಕ್ಟರ್ಸೇ ಇಲ್ಲ ಅವರಿಗೆ ಲಂಡನ್ಗೆ ಹೋಗ್ತಾರೆ ಇವತ್ತಿಗೂ ವೀಸಾ ಮೇಲೆ ವೀಸಾನ ಎಕ್ಸ್ಟೆಂಡ್ ಮಾಡ್ತಾ 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 ಅಲ್ಲಿಯೇ ಕಾಲ ಕಳೀತಿದ್ದಾರೆ ಆತನ ತಮ್ಮ ಈಗ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಮುಂದೆ ಅವ್ರ ಮಗಳೇ ಪ್ರೈಮ್ ಮಿನಿಸ್ಟರ್ ಆಗ್ತಾಳೆ ಮತ್ತು ಅವ್ರ ಮೊಮ್ಮಗನೇ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಇದು ನಮ್ಮಲ್ಲಿರ್ತಕ್ಕಂಥ ಗುಲಾಮಗಿರಿಯ ಒಂದು ಸಂಸ್ಕೃತಿ ಅದು ನಮ್ಮ ಇಂಡಿಯಾದಲ್ಲೂ ಇದೆ ಈಗ ನಾನು ಹೇಳ್ತಕ್ಕಂಥದ್ದು ಸದ್ಯಕ್ಕೆ ನಡೆದಿರ್ತಕ್ಕಂಥದ್ದು ವಿದ್ಯಮಾನಗಳು ಅಪೋಸಿಟ್ ಪಾರ್ಟಿಗಳೆಲ್ಲ ಒಂದಾಗಿ ಇಮ್ರಾನ್ ಖಾನ್ನನ್ನು ಕೆಳಗಿಳಿಸಿದರು ಶೆಹಬಾಜ್ ಶರೀಫನ್ನುವರು ಯಾವಾಗ ಇಮ್ರಾನ್ ಖಾನ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಆವಾಗ ನೋಡ್ರಿ ಶುರುವಾಯಿತು ಒಂದು ನೂರ ಇಪ್ಪತ್ತೊಂದು ಕೇಸುಗಳು ಆತನ ಮೇಲೆ ಇದೆ ಆದರೆ ಆತ ಹೇಳೋದೇನು ತಮ್ಮ ಬೆಂಬಲಿಗರಿಗೆಲ್ಲ ಎಲ್ಲ ಸುಳ್ಳು ಕೇಸುಗಳು ಸಾಧ್ಯನ ಇದು ಕೋರ್ಟ್ ಅನ್ನೋದೊಂದಿದೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಇದ್ದಾವೆ ಕೋರ್ಟ್ ತೀರ್ಮಾನ ಮಾಡುತ್ತೆ ನೀವು ಭ್ರಷ್ಟ್ರ ಹೌದೋ ಅಲ್ಲೋ ದುಡ್ಡು ತಿಂದೀರೋ ಇಲ್ಲವೋ ಅಂತ ಆದರೆ ಅಂತೂ ಮಾಡಿದರು ಎಫ್ ಐ ಆರ್ಗಳಾದವು ಅಂದಮೇಲೆ ಅರೆಸ್ಟ್ ಆಗಬೇಕು ಕೋರ್ಟಿಗೆ ಬರಬೇಕಾದಾಗ ಒಂದು ನೌಟಂಕಿ ಮಾಡ್ಕೊಂಡು ಬರ್ತಾ ಇದ್ದ ಮುಖ ಎಲ್ಲ ಮುಚ್ಕೊಂಡು ಬುಲೆಟ್ ಪ್ರೂಫ್ ಒಂದು ಹತ್ತು ಜನ ಸುತ್ತಮುತ್ತಲು ಆ ದೊಡ್ಡ ಶೀಲ್ಡನ್ನು ಹಿಡ್ಕೊಂಡಿರ್ತಾರೆ ಬುಲೆಟ್ ಪ್ರೂಫ್ ಶೀಲ್ಡನ್ನು ಆತನ ಜೊತೆಗೆ ಜೊತೆಗೆ ಹೋಗ್ತಿರ್ತಾರೆ ಅಂದರೆ ಯಾರೂ ಆತನಿಗೆ ಬುಲೆಟನ್ನು ಹೊಡೆದಿರಬಾರ್ದು ಯಾರು ಗನ್ ತಗೊಂಡು ಶೂಟ್ ಮಾಡಬಾರ್ದು ಯಾಕಂದರೆ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಅಪಾಯ ನನ್ನ ಹೊಡೆದು ಬಿಡ್ತಾರೆ ನನ್ನನ್ನು ಮುಗಿಸ್ಬಿಡ್ತಾರೆ ಅಂತೇಳಿ ತನ್ನ ಫಾಲೋವರ್ಸ್ಗೆ ಹೇಳ್ತಾ ಬರ್ತಾ ಇದ್ದಾನೆ ಇಮ್ರಾನ್ ಖಾನ್ ಈಗ ಶ್ ಈಗಿರುವ ಸರ್ಕಾರ ಹೇಗಾದರೂ ಮಾಡಿ ಈತನನ್ನು ಕೇಸ್ನಲ್ಲಿ ಫಿಟ್ ಮಾಡಿ ಎಲೆಕ್ಷನ್ ಬಂದಾಗ ಇಮ್ರಾನ್ ಖಾನ್ ಒಳಗಡೆ ಇರಬೇಕು ಅಂತ ನೋಡ್ಕೊಳ್ತಾ ಇದ್ದಾರೆ ಒಂಬತ್ತು ಮೇ ಇಪ್ಪತ್ತ್ಮೂರು ಇಮ್ರಾನ್ ಖಾನ್ ಇಸ್ಲಾಮಾಬಾದ್ ಹೈಕೋರ್ಟಿಗೆ ಬರೋದಕ್ಕಿಂತ ಮುಂಚೆ ಕಾರ್ನಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ ಪ್ರಾ ನನಗೆ ಪ್ರಾಣಭೀತಿ ಇದೆ ನನ್ನನ್ನು ಯಾವಾಗ ಹೊಡೆದು ಬಿಡ್ತಾರೋ ಗೊತ್ತಿಲ್ಲ ಆರ್ಮಿ ನನ್ನ ಹಿಂದೆ ಬಿದ್ದಿದೆ ಅದರಲ್ಲಿ ಹೆಸರು ತೊಗೊಂಡ್ಬಿಟ್ಟರು ಫೈಜಲ್ ನಾಸೀರ್ ಅಂತ ಐ ಎಸ್ ಐನ ಸೆಕೆಂಡ್ ಇನ್ ಕಮಾಂಡವ್ರು ಮಿಲಿಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಜರ್ ಜನರಲ್ ಅವರು ಈತ ನನ್ನನ್ನು ಹತ್ಯೆ ಮಾಡಲಿಕ್ಕೆ ಎರಡು ಸಲ ಪ್ರಯತ್ನ ಪಟ್ಟಿದ್ದ ನನ್ನ ಹತ್ರ ಅದು ಎಲ್ಲ ಸಬೂತಿದೆ ನನ್ನ ಹತ್ರ ಎಲ್ಲ ಎವಿಡೆನ್ಸಸ್ ಇದೆ ಅಂಥೇಳಿ ತನ್ನ ಸಪೋರ್ಟರ್ಸ್ಗೆಲ್ಲ ಹೇಳಿ ಅಲ್ಲಿ ಹೋದರು ಒಳಗಡೆ ಹೋದಾಗ ಒಂದು ರೂಮ್ನಲ್ಲಿ ಕೂತ್ಕೊಂಡು ಆ ಬಯೋಮೆಟ್ರಿಕ್ ಹಾಕಬೇಕಾದಾಗ ಆರ್ಮಿಗೆ ಆಲ್ರೆಡಿ ಈ ವಿಚಾರ ಗೊತ್ತಿದ್ದುದರಿಂದ ಆರ್ಮಿ ಫುಲ್ ತಯಾರಿ ಮಾಡ್ಕೊಂಡು ಬಂದ್ಬಿಟ್ಟಿತ್ತು ಅವರಿಗೆ ಅವ್ರ ಪೊಲೀಸರನ್ನಲ್ಲ ಅವರಿಗೆ ಅವರಿಗೆ ಮಾರ್ಷಲ್ಸ್ ಅಂತಾರೆ ಆ ಮಾರ್ಷಲ್ಗಳು ಎಲ್ಲ ಪುಕ್ ಪಕ್ಕ ರೆಡಿಯಾಗಿ ಬಂದ್ಬಿಟ್ಟಿದ್ರು ಈತನನ್ನು ಇಲ್ಲಿಂದ ತೊಗೊಂಡು ಹೋಗಬೇಕು ಅಂತ ಯಾಕಂದರೆ ಇದಕ್ಕೆ ಹಿಂದೆ ಎಷ್ಟೇ ಸಲ ಈತನ ಅರೆಸ್ಟ್ ಮಾಡಬೇಕು ಅಂತ ಅಂದಾಗ ಈತ ಈ ವಿಡಿಯೋಗಳು ಮಾಡಿ ವೀಡಿಯೋಗಳು ಮಾಡಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನನ್ನನ್ನು ಸಿಗಸ್ಬೇಕಂತ ಮಾಡಿದ್ದಾರೆ ನನಗೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಅಂತೆಲ್ಲ ಹೇಳಿ ಹೇಳಿ ಒಂದು ಸ್ವಲ್ಪ ಏನಾದರೂ ಆತನಿಗೆ ಆದರೆ ಸಾವಿರಾರು ಜನ ಆತನ ಫಾಲೋವರ್ಸ್ ಫ್ಯಾನ್ಸ್ ಎಲ್ಲ ಬಂದು ಬಿಡ್ತಾ ಬಿಡ್ತಾಯಿದ್ರು ಹೀಗಾಗಿ ಅರೆಸ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಹೊಂಚು ಹಾಕಿ ಕೂತ್ಕೊಂಡಿದ್ರು ಈ ಸಲ ಈತನ ಬಿಡಬಾರ್ದು ಒಂದು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಬಂದು ಸ್ವಲ್ಪ ಸಿಂಪತಿಗಿಟ್ಟಿಸ್ಕೋಬೇಕಲ್ಲ ವೀಲ್ ಚೇರ್ ಮೇಲೆ ಬಂದು ಒಳಗಡೆ ಹೋಗಿ ಬಯೋಮೆಟ್ರಿಕಲ್ಲಿ ಕೊಡಬೇಕಾಗಿತ್ತು ಒಳಗಡೆ ಕೂತ್ಕೊಂಡಾಗ ಈ ಆರ್ಮಿಯವರು ಏನು ಮಾಡಿದರು ಬಂದು ಕಿಟಕಿಯನ್ನು ಹೊಡೆದು ಬಾಗಿಲನ್ನು ತೆಗೆದು ಒಳಗಡೆ ಬಂದು ಎಳ್ಕೊಂಡು ಹೋಗ್ಬಿಟ್ರು ಈ ವಿಚಾರ ಗೊತ್ತಿದ್ದ ಗೊತ್ತಾಗ್ತಿದ್ದಂಗೆ ಈತನ ಫ್ಯಾನ್ಸ್ ಏನಿದಾರಲ್ಲ ಸೋ ಕಾಲ್ಡ್ ಫ್ಯಾನ್ಸ್ ಇವರೆಲ್ಲ ಹೊಚ್ಚಿಗೆದ್ಬಿಟ್ರು ಯಾಕಂದರೆ ಆಲ್ರೆಡಿ ಈ ವಿಚಾರವಾಗಿ ಸಾಕಷ್ಟು ಸಲ ಅವ್ರಿಗೆ ಪ್ರಚೋದನೆ ಮಾಡಿ ಮಾಡಿ ಇಟ್ಟುಬಿಟ್ಟಿದ್ದ ಬೀದಿಗೆ ಇಳಿದುಬಿಟ್ರು ಈ ಸಲ ನಡೆದಿರ್ತಕ್ಕಂಥದ್ದೊಂದು ವಿಚಿತ್ರ ಘಟನೆ ಅಂತ ಹೇಳ್ಬೋದು ಇದನ್ನು ಆರ್ಮಿ ಕೋರ್ ಕಮಾಂಡರ್ ಮನೆಯೇ ಹೊಕ್ಕಿಬಿಟ್ಟು ದ್ವಸ ಮಾಡಿಬಿಟ್ರು ನಿಮಗೆ ಪ್ರೆಸಿಡೆನ್ಷಿಯಲ್ ಹೌಸಲ್ಲಿ ಶ್ರೀಲಂಕಾದಲ್ಲಿ ನಡೆದಿದ್ದು ನಿಮಗೆ ನೆನಪಿದ್ದರೆ ಅದನ್ನ ನೆನಪು ಮಾಡ್ಕೊಳ್ಳಿ ಸೇಮ್ ಇದೇ ಥರ ಇತ್ತು ಹೋಗಿ ಎಲ್ಲ ಅದನ್ನು ಒಡೆದಾಕಿ ಒಳಗಡೆ ಲೂಠಿ ಮಾಡಿಬಿಟ್ಟು ಕೋರ್ ಕಮಾಂಡರ್ ಮನೆ ಆರ್ಮಿಯ ಸೆಕೆಂಡ್ ಇನ್ ಕಮಾಂಡ್ ಅವರು ಅಷ್ಟು ದೊಡ್ಡ ಮೇಜರ್ ಜನರಲ್ ರ್ಯಾಂಕ್ ಅಂಥವ್ರ ಮನೆಯಲ್ಲಿ ನುಗ್ಗಿದ್ರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಆರ್ಮಿಯ ಚೀಫ್ ಜನರಲ್ ಮುನೀರ್ ಅವರು ಇವರಿಗೆ ಆರ್ಡರ್ ಕೊಡ್ತಾರೆ ಶೂಟ್ ಮಾಡಿಬಿಡಿ ಯಾವನಾದರೂ ಒಳಗಡೆ ಬಂದ ನುಗ್ಗಿದ ಅಂದರೆ ಶೂಟ್ ಮಾಡಿಬಿಡಿ ಅಂತ ಶೂಟ್ ಎಟ್ ಸೈಟ್ ಆರ್ಡರ್ ಕೊಟ್ಬಿಟ್ರು ಆದರೆ ವಿಚಿತ್ರ ಮತ್ತು ವಿಡಂಬನೆ ಅಂದ್ರೆ ನೋಡಿ ಆರ್ಮಿಯಲ್ಲಿ ಇದು ಯಾವತ್ತೂ ಹೀಗಾಗಲ್ಲ ಮೇಲಿಂದ ಏನು ಆರ್ಡ್ರ್ ಬರುತ್ತೋ ಅದನ್ನು ನಾವು ಪಾಲನೆ ಮಾಡಲೇಬೇಕು ಆದರೆ ಇಲ್ಲಿ ಹಾಗಾಗಲಿಲ್ಲ ಇವ್ರು ಯಾರೂ ಅವ್ರ ಮೇಲೆ ಗುಂಡು ಹಾರಿಸಲೇ ಇಲ್ಲ ಭಾಳ ಇಂಪಾರ್ಟೆಂಟ್ ಆದ ವಿಷಯ ಇದು ತಿಳ್ಕೊಳ್ಳಿ ನೀವು ಕೆಳಗಿನ ಆಫೀಸರ್ಸ್ ಮೇಲಿನವರ ಆರ್ಡ್ರನ್ನ ತಗೊಳ್ಳೋಕ್ಕೆ ಒಪ್ಪಲಿಲ್ಲ ಅಲ್ಲಿ ಕಣ್ಣೆದುರಿಗೆ ನಡೀತಾ ಇದೆ ಎಲ್ಲವನ್ನು ಧ್ವಂಸ ಮಾಡಿಬಿಟ್ರು ಇಮ್ರಾನ್ ಖಾನ್ನ ಫಾಲೋವರ್ಸ್ ಇವರು ಮಾಡಿರ್ತಕ್ಕಂಥ ಅನಾಹುತ ಇದು ಅಂದರೆ ಈ ಫ್ಯಾನ್ಸ್ಗಳ ಒಂದು ಭಾವನೆಗಳನ್ನು ಕೆರಳಿಸಿ ತಾನು ಮಾಡಿರ್ತಕ್ಕಂಥ ಕುಕೃತ್ಯಗಳನ್ನು ಮುಚ್ಚಿಕೊಳ್ತಾ ಇದೆಯಲ್ಲ ಇದು ನಾನು ಭಾಳ ಈಗ ವಿರೋಧ ಮಾಡ್ತಕ್ಕಂಥದ್ದು ಅಥವಾ ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಅಂದರೆ ಇದು ನೋಡಿ ಆ ಯೋಚನೆ ಮಾಡಿ ನೀವು ಅವತ್ತೇನಾದರೂ ಜನರಲ್ ಮುನೀರ್ ಕೊಟ್ಟಿರ್ತಕ್ಕಂಥ ಆರ್ಡರನ್ನು ಇವರು ಯಥಾವತ್ತಾಗಿ ಪಾಲಿಸಿಬಿಟ್ಟಿದ್ರು ಅಂತಂದರೆ ಕನಿಷ್ಠ ಏನಂದ್ರೆ ಐದುನೂರರಿಂದ ಒಂದು ಸಾವಿರ ಹೆಣಗಳು ಬೀಳ್ತಾ ಇದ್ವಿ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ನೋಡಿದರೆ ಕಾಪಾಡೋಕ್ಕೆ ಆತನೇನು ಗಲ್ಲಿಗೆರ್ಸ್ತಿರಲಿಲ್ಲ ಜಸ್ಟು ಕೋರ್ಟಿಗೆ ತೊಗೊಂಡು ಹೋಗಿದ್ದಾರೆ ಕೋರ್ಟಿಗೆ ತೊಗೊಂಡೋದಾಗ ಅಲ್ಲಿಂದ ಅಬ್ಡಕ್ಟ್ ಮಾಡಿದ್ದಾರೆ ಆಯ್ತು ಅದಾದ ಕೂಡಲೇ ಈತ ಫೋನ್ ಮಾಡಿ ತನ್ನ ವಕೀಲರಿಗೆ ಹೇಳಿದರು ವಕೀಲರು ಸುಪ್ರೀಂ ಕೋರ್ಟಿಗೆ ಹೋದರು ಡೈರೆಕ್ಟಾಗಿ ಇದು ಹೈಕೋರ್ಟಲ್ಲಿ ನಡೆದಿತ್ತಲ್ಲ ಸುಪ್ರೀಂ ಕೋರ್ಟಿಗೆ ಹೋದ್ತಾರೆ ಆತನ ಇಮಿಡಿಯೇಟ್ಲಿ ಸುಪ್ರೀಂ ಕೋರ್ಟ್ಗೆ ಕರ್ಕೊಂಡು ಬರಬೇಕು ಅಂತ ಆರ್ಡ್ರ್ ಆಯಿತು ಆರ್ಮಿಯವರು ಆತನನ್ನು ಕರ್ಕೊಂಡು ಬಂದರು ನಿಲ್ಲಿಸಿದ್ರು ಆವಾಗ ಫಿಫ್ಟೀನ್ ಡೇಸ್ ಬೀಗ ಬೇಲ್ ಸಿಕ್ತು ಇಮ್ರಾನ್ ಖಾನನ್ನು ಅಬ್ಡಕ್ಟ್ ಮಾಡಿ ಕರ್ಕೊಂಡು ಹೋ ಹೋದಾಗಿನಿಂದ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಶಹರಗಳಲ್ಲಿ ಎಲ್ಲ ಕಡೆ ಎಂತಹ ವಿರೋಧ ಬರೀ ಪ್ರದರ್ಶನದ ಅನ್ನಲ್ಲ ನಾನು ವೆಹಿಕಲ್ಗಳ ಸುಟ್ಟು ಹಾಕಿದರು ಬಿಲ್ಡಿಂಗ್ಗಳನ್ನು ಸುಟ್ಟು ಹಾಕಿದರು ಯಾರ್ಯಾರ್ದೋ ಅಂಗಡಿಗಳನ್ನು ಸುಟ್ಟು ಹಾಕಿದರು ಸಾಕಷ್ಟು ದಾಂಧಲೆ ಮಾಡಿದರು ದಾಂಧಲೆ ಮಾಡಿದರು ಅಂತಲೇ ಹೇಳ್ತೀನಿ ಈಗ ಶಬಾ ಶರೀಫ್ ಏನು ಹೇಳ್ತಿದ್ದಾರೆ ಈತ ಒಂದು ಕೇಸ್ನಲ್ಲಿ ಖುಲಾಸೆ ಆಗಿರ್ಬೋದು ಇನ್ನೂ ಒಂದು ನೂರ ಇಪ್ಪತ್ತು ಕೇಸ್ ಇದಾವೆ ನಮ್ಮ ಹತ್ರ ಅಂತ ಹೇಳ್ತೀನಿ ಏನಾದರೂ ಮಾಡಿ ಮತ್ತೆ ಅರೆಸ್ಟ್ ಮಾಡ್ತೀವಿ ನಾವು ಅಂತ ಅದೆಷ್ಟು ಸಲ ಸುಪ್ರೀಂ ಕೋರ್ಟ್ ಈತನನ್ನು ಬಚಾವ್ ಮಾಡುತ್ತೆ ನಾವು ನೋಡ್ತೀವಿ ಅಂತ ಅವರು ಹಾಟಕ್ಕೆ ಬಿದ್ದು ಬಿಟ್ಟಾರೆ ನಾನು ಇಲ್ಲಿ ಒಂದು ಮಹತ್ತರವಾದಂಥ ಒಂದು ಪಾಯಿಂಟನ್ನು ಎತ್ಕೊಳ್ತಾ ಇದೆ ಅದೇ ಪಾಕಿಸ್ತಾನದ್ದೇ ಒಂದು ಉದಾಹರಣೆ ತಗೊಳ್ತೀನಿ ನವಾಜ್ ಷರೀಫ್ ಅತ್ಯಂತ ಒಳ್ಳೆಯ ವ್ಯಕ್ತಿ ಅಂತಲೇ ಜನ ನಂಬಿ ಆತನನ್ನು ಆಯ್ಕೆ ಮಾಡಿ ಪ್ರೈಮ್ ಮಿನಿಸ್ಟರಾಗಿ ಮಾಡಿದ್ದೆ ಆತ ಭ್ರಷ್ಟಾಚಾರಿ ಅಂತ ಇವರು ಹೇಳಿದರೆ ಒಪ್ಕೊಳ್ಳೋದಿಲ್ಲ ಆತ ಆ ಮಟ್ಟಕ್ಕಿದೆ ಇದು ತಪ್ಪು ಪಾಯಿಂಟ್ ಅಂತ ಹೇಳ್ತಿರೋ ನಾನು ಒಬ್ ನೀವು ಯಾರನ್ನೇ ಇಷ್ಟಪಡ್ಬೋದು ನೀವು ಯಾವ ರಾಜಕಾರಣಿಯನ್ನೇ ಇಷ್ಟಪಡಿ ಇಷ್ಟಪಡೋದು ಎಷ್ಟಕ್ಕಿರಬೇಕು ಆತನನ್ನು ಓಟು ಕೊಟ್ಟು ಅಸೆಂಬ್ಲಿಗೋ ಅಥವಾ ಪ್ರೈ ಪಾರ್ಲಿಮೆಂಟ್ರು ಕಳಿಸೋತನ ಮಾತ್ರ ಅದಕ್ಕಿಂತ ಹೆಚ್ಚು ತಲೆ ಮೇಲೆ ಕುಂದರ್ಸ್ಕೋಬಾರ್ದು ಈಗ ಹಾಗೆ ಆಗಿದೆ ನೋಡಿ ಇಮ್ರಾನ್ ಖಾನನ್ನು ತಲೆ ಮೇಲೆ ಕುಂದ್ರಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಇಮ್ರಾನ್ ಖಾನ್ ಒಬ್ಬ ಭ್ರಷ್ಟ ಅಂತ ನಂಬಲಿಕ್ಕೆ ತಯಾರಿಲ್ಲ ನಾವೇ ಜಜ್ಮೆಂಟ್ ಮಾಡಬೇಕಾ ಅದಕ್ಕೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಇಲ್ವಾ ಕೋರ್ಟ್ ಇಲ್ವಾ ಕೋರ್ಟ್ ಡಿಸೈಡ್ ಮಾಡುತ್ತೆ ಆತ ಭ್ರಷ್ಟ ಇದಾನೋ ಇಲ್ಲೋ ಅಂತ ಕೇಸುಗಳಾದಾಗ ಕೋರ್ಟ್ ಡಿಸೈಡ್ ಮಾಡುತ್ತೆ ನಾವಲ್ಲ ಡಿಸೈಡ್ ಮಾಡಬೇಕಾದವರು ಒಂದು ವೇಳೆ ಭ್ರಷ್ಟ ಅಂತ ಗೊತ್ತಾದರೆ ನಾವು ಎಷ್ಟೇ ಪ್ರೀತಿ ಮಾಡ್ತಾಯಿದ್ರು ಆ ವ್ಯಕ್ತಿಯನ್ನು ಆವತ್ತಿನಿಂದ ಒದ್ದು ಬಿಡಬೇಕಷ್ಟೇ ದೂರ ಇಟ್ಬಿಡ್ಬೇಕಾದ ನಾನು ಯಾಕಂದರೆ ಭ್ರಷ್ಟಾಚಾರ ಮಾಡಿದ ಮೇಲೆ ಜನ ನಮ್ಮನ್ನು ತುಳಿತಾರೆ ನನ್ನನ್ನು ಹೇಯವಾಗಿ ಕಾಣ್ತಾರೆ ಅಂತ ಅಂದಾಗ ಮಾತ್ರ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ಇದು ನಮ್ಮ ದೇಶಕ್ಕೂ ಅನ್ವಯ ನಾನು ಅದಕ್ಕೆ ಹೇಳ್ತಿರೋದು ನಾವು ಈ ಥರ ತಲೆ ತಲೆ ಮೇಲೆ ಕುಂದರ್ಸ್ಕೊಂಡಾಗ ಈಗ ಪರಿಸ್ಥಿತಿ ಏನೇ ಆಗಿದೆ ನೋಡಿ ಇಷ್ಟೆಲ್ಲ ದೊಂಬಿ ಮಾಡಿದರು ಆ ಒಳಗಡೆ ನುಗ್ಗಿದಾಗ ಅವ್ರನ್ನ ಆಫೀಸರ್ನ ಆಫೀಸರ್ ಹೇಳ್ತೀರನ್ನ ಅವ್ರ ಮಕ್ಕಳನ್ನೆಲ್ಲ ಎಳೆದಾಡಿದರು ಜನ ಈ ಮಟ್ಟಕ್ಕೆ ಹೋಗಬೇಕಾ ಅದು ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಒಬ್ಬ ಭ್ರಷ್ಟನನ್ನು ರಕ್ಷಣೆ ಮಾಡಲಿಕ್ಕೆ ನೂರ ಇಪ್ಪತ್ತೊಂದು ಅಂದರೆ ನೂರು ಕೇಸು ಸುಳ್ಳಾಗಿರ್ಬೋದು ಅಂದ್ಕೊಳ್ಳೋಣ ಸರ್ ಇನ್ನು ಇಪ್ಪತ್ತೊಂದು ಕೇಸು ಅಲ್ಲೇ ನೋಡಿ ನೀವು ನವಾಜ್ ಶರೀಫಿಗೆ ಎರಡು ಕೇಸ್ನಲ್ಲಿ ಆಲ್ರೆಡಿ ಕನ್ವಿಕ್ಟ್ ಆಗಿದ್ದಾನೆ ಒಂದು ಏಳು ವರ್ಷ ಒಂದು ಹತ್ತು ವರ್ಷದ ಜೈಲಾಗಿದೆ ಆಲ್ರೆಡಿ ತಪ್ಪಿಸ್ಕೊಳ್ಳೋಕ್ಕೆ ಲಂಡನ್ನೇ ಹೋಗಿ ಕೂತ್ಕೊಂಡಿದ್ದಾನೆ ಈಗ ಅವರ ಫಾಲೋವರ್ಸ್ ಇದ್ದಾರಲ್ಲ ಅವನ ಫ್ಯಾನ್ಸ್ ಇದ್ದಾರಲ್ಲ ಅವರ ಪಾರ್ಟಿ ವರ್ಕರ್ಸ್ ಇದ್ದಾರಲ್ಲ ಆತ ಭ್ರಷ್ಟ ಅಂದರೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಸುಪ್ರೀಂ ಕೋರ್ಟ್ ಕೂಡ ಸುಳ್ಳು ಅನ್ನೋಂಗೆ ಮಾತಾಡ್ತಾರೆ ಈ ಮನಸ್ಥಿತಿ ಹೋಗಬೇಕು ಇದೇ ಮನಸ್ಥಿತಿ ನಮಗೂ ಇತ್ತು ಅಂತಂದರೆ ಮುಂದೊಂದು ದಿನ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಗುತ್ತೆ ಅದಕ್ಕೆ ನಾನು ನಿಮ್ಮನ್ನೇ ಕಳಕಳಿಯಿಂದ ನನ್ನ ವಿದ್ಯಾರ್ಥಿ ಮಿತ್ರ ಏನೇನಿದ್ದೀರಿ ಕಾಲೇಜಲ್ಲಿ ಓದ್ತಕ್ಕಂಥವರು ಸ್ವಲ್ಪ ನೀವು ಆಲೋಚನೆ ಮಾಡಿ ಯಾರನ್ನು ತಲೆ ಮೇಲೆ ಕುಂದಿಸ್ಕೋಬೇಡಿ ಒಳ್ಳೆಯವರಾಗಿರಲಿ ಸಪೋರ್ಟ್ ಮಾಡೋಣ ಏನು ತೊಂದರೆ ಇಲ್ಲ ಎಲ್ಲಿವರೆಗೂ ಅವರನ್ನು ವೋಟ್ ಹಾಕಿ ಕಳಿಸೋವರೆಗೂ ಮಾತಾಡ್ತಾರೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಇನ್ನೊಮ್ಮೆ ಓಟ್ ಹಾಕಿರಿ ಇನ್ನೊಮ್ಮೆ ಗೆಲ್ಲಿಸ್ರಿ ಪರವಾಗಿಲ್ಲ ಆದರೆ ತಲೆ ಮೇಲೆ ಕುಂದಿಸ್ಕೋಬಾರ್ದು ನೀವೇ ಹೇಗೆ ಜಡ್ಜ್ ಮಾಡಿಬಿಡ್ತೀರಿ ಭಾಳ ಒಳ್ಳೆಯ ಮನುಷ್ಯ ಇಂಥದ್ದೇನು ಮಾಡೋಲ್ಲ ಅಂತ ಸುಮ್ಮ ಸುಮ್ಮನೆ ಸುಳ್ಳು ಕೇಸ್ಗಳಿಂದ ಎಷ್ಟಂತ ಹಾಕ್ತಾರೆ ರೀ ಒಂದು ಹಾಕ್ಬೋದು ಎರಡು ಹಾಕ್ಬೋದು ಮೂರು ಹಾಕ್ಬೋದು ಹತ್ತು ಹಾಕ್ಬೋದು ಎಫ್ ಐ ಆರ್ ಆದಾಗ ಮೇಲ್ನೋಟಕ್ಕೆ ಅದರಲ್ಲಿ ಇಂಥದ್ದು ಮಾಡಿದ್ದಾರೆ ಅಂತ ಜಜ್ ತೀರ್ಮಾನ ಮಾಡಿದರೆ ಅದು ಮುಂದುವರಿಯುತ್ತೆ ಇಲ್ಲ ಅಂದರೆ ವಾಪಸ್ ಕೊಟ್ಬಿಡ್ತಾರೆ ತಗೊಂಡೋಗಿದ್ದೆ ಕೇಸ್ ಅಂತ ಖಾಲಿಜಾಬಲ್ಲಿ ಪ್ರೈಮ ಫೇಸಿ ಎವಿಡೆನ್ಸನ್ನು ತೋರಿಸಲೇಬೇಕಾಗತ್ತೆ ಆಮೇಲೆ ಎಫ್ ಐ ಆರ್ ಆದಮೇಲೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಒಂದು ತಾರ್ಕಿಕ ಹಂತಕ್ಕೆ ಬರುತ್ತೆ ಒಂದು ವೇಳೆ ಸಫಿಷಿಯಂಟ್ ಎವಿಡೆನ್ಸ್ ಇಲ್ಲ ಅಂತ ಆ ಥರನ ಖುಲಾಸೆ ಮಾಡಿದರೆ ಓಕೆ ಆತ ಒಳ್ಳೆ ವ್ಯಕ್ತಿ ಅಂತಲೇ ಇಟ್ಕೊಳ್ಳೋಣ ಅಂದಮೇಲೆ ಅವರೇನೋ ನಾಳೆ ಒಂದಷ್ಟು ನಮಗೇನಾದರೂ ಫೇವರ್ ಮಾಡ್ತಾರೆ ಅಂಥೇಳಿ ತಲೆ ಮೇಲೆ ಕುಂದರ್ಸ್ಕೊಂಡು ಈ ರೀತಿ ಅವರ ಅವರು ತಪ್ಪು ಮಾಡಿದರೂ ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಿದೆಯಲ್ಲ ಅದು ಮಹಾತ್ಮ ನಾನು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಹೇಳ್ತೀನಿ ನಿಮ್ಮವರೇ ಯಾವತ್ತಾದರೂ ತಪ್ಪು ಮಾಡಿದರೆ ಕೋರ್ಟ್ ಹೇಳೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರುತ್ತೆ ಒಳಗಡೆ ಏನು ನಡೀತಿದೆ ನಿಮ್ಗೆ ಗೊತ್ತಿರ್ತದೆ ಆತ ತಪ್ಪಿತಸ್ಥ ಅಂತ ಹೇಳಿದರೆ ನೀವೇ ಆ ಪಾರ್ಟಿಯಿಂದ ಒದ್ದು ಹೊರಗೆ ಹಾಕಬೇಕು ಅದು ಇರೋದು ಇವತ್ತು ನೀವಿರ್ತೀರಿ ನಾಳೆ ಆ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ ಇನ್ನೊಂದು ಪಾರ್ಟಿ ಬರುತ್ತೆ ನೀವು ಹೋಗ್ತೀರಿ ಇವು ನಡೀತಾನೇ ಇರ್ತವೆ ಆದರೆ ಒಂದು ರಾಷ್ಟ್ರ ಅಂತಂದಾಗ ಇಂಥವು ಕೆಲವೊಂದನ್ನು ಅಳವಡಿಸ್ಕೋಬೇಕಾಗತ್ತೆ ನಿಮ್ಮಲ್ಲೇ ಭ್ರಷ್ಟರಿದ್ದರೆ ನೀವೇ ಕಿತ್ತು ಹೊರಗೆ ಹಾಕಿರಿ ಅವ್ರನ್ನ ಯಾಕೆ ಇಟ್ಕೊಳ್ತೀರಿ ಯಾಕೆ ಅವರನ್ನು ಪ್ರೊಟೆಕ್ಟ್ ಮಾಡ್ತೀರಿ ನನ್ನ ಪ್ರಕಾರ ಈ ಘಟನೆ ನಮಗೊಂದು ದೊಡ್ಡ ಲೆಸನ್ ಇದೊಂದು ಪಾಠ ನಮಗೆ ನಾವು ಕಲಿಬೇಕಾಗಿದ್ದೇನೆಂದರೆ ಯಾರನ್ನು ಅಷ್ಟೊಂದು ಭಾವುಕವಾಗಿ ಅಂಟಿಸ್ಕೊಂಡು ಅಷ್ಟೊಂದು ಮಾಡಿದರೆ ಈ ರೀತಿ ಆಗುತ್ತೆ ಇಮ್ರಾನ್ ಖಾನ್ ಸಾಯಲ್ಲಾ ಆತ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ ಯಾರನ್ನು ಸಾಯಿಸಿ ತನ್ನನ್ನೇ ನಂಬಿರತಕ್ಕಂಥ ತನಗಾಗಿ ಅಷ್ಟೊಂದು ಪ್ರಾಣಕ್ಕೆ ಪ್ರಾಣ ಅಂತ ಅಂತಕ್ಕಂಥ ಜನ ಇದ್ದಾರಲ್ಲ ಅವ್ರನ್ನ ಉಪಯೋಗ ಮಾಡಿಕೊಂಡು ಅವ್ರ ಸತ್ರ ಸಾಯಿದ್ದಾರೆ ಎಷ್ಟು ಜನ ಸಾಯ್ತಿದ್ದಾರೆ ಈಗ ಇನ್ನೊಸೆಂಟ್ ಅವರೆಲ್ಲ ತಮ್ಮ ಜೀವ ಕಳ್ಕೊಂಡು ಇನ್ನೊಬ್ಬರು ಉಳಿಸೋದು ಬೇಕಾ ನಮಗೆ ಒಂದು ವೇಳೆ ಒಂದು ಕೋರ್ಟ್ ತೀರ್ಮಾನ ಮಾಡ್ತೀಟ್ಕೊಳ್ಳಿ ಈ ವ್ಯಕ್ತಿ ಆರೋಪಿ ಈತ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ಆವತ್ತಿನಿಂದ ಕ್ಯಾಕರಿಸ ಸುಗಿಬೇಕು ಅವನಿಗೆ ಇನ್ನೊಂದು ಸಲ ಒಂದು ಓಟ್ ಕೂಡ ಕೊಡಬಾರ್ದು ಒಂದು ವೋಟ್ ಕೂಡ ಕೊಡಬಾರ್ದು ನೀವು ನಿಜವಾದ ದೇಶಭಕ್ತರಾಗಿದ್ದರೆ ನೀವು ಹಿಂಗೆ ಮಾಡಬೇಕು ಭ್ರಷ್ಟ ಅಂತ ಒಮ್ಮೆ ಗೊತ್ತಾದ ಮೇಲೆ ಅವನನ್ನು ಎಂದಿಗೂ ತರಬೇಡಿ ಯಾಕಂದರೆ ಅವರು ದೇಶವನ್ನು ಹಾಳು ಮಾಡ್ತಾರೆ ಇಮ್ರಾನ್ ಖಾನ್ ಇವತ್ತು ಗ್ಯಾರಂಟಿ ಆಗಿಬಿಟ್ಟಿದೆ ನಾನು ಏನು ಮಾಡಿದರೂ ನನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನನ್ನ ಹುಚ್ಚು ಫ್ಯಾನ್ಸ್ಗಳು ಇದ್ದಾರೆ ಈಗ ನೋಡಿ ಅವ್ನು ನೆಕ್ಸ್ಟ್ ಟೈಮ್ ಏನಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಇದಕ್ಕಿಂತ ಹೆಚ್ಚು ಈಗೇನು ಮಾಡಿದ ಅದಕ್ಕಿಂತ ಹೆಚ್ಚು ಭ್ರಷ್ಟಾಚಾರ ಮಾಡ್ತಾರೆ ಯಾಕಂದರೆ ಅದನ್ನು ಗೊತ್ತು ನನಗೇನು ಆಗಲ್ಲ ಅಂತ ಯಾಕಂದರೆ ಏನು ರೆ ನನ್ನ ಜನ ಇದ್ದಾರೆ ನಾನು ಬರೋಕ್ಕೆ ರಾಷ್ಟ್ರ ಸರ್ವೋಪರಿ ರಾಷ್ಟ್ರ ಎಲ್ಲದಕ್ಕಿಂತ ದೊಡ್ಡದು ನಮಗೆ ಭಾರತ ಭಾಳ ಮುಖ್ಯ ಯಾವುದೋ ಒಬ್ಬ ರಾಜಕಾರಣಿಯಲ್ಲ ಇವತ್ತು ಇವ್ರು ಬರ್ತಾನೆ ನಾಳೆ ಇನ್ನೊಬ್ಬ ಬರ್ತಾನೆ ನನ್ನ ಈ ಅನಿಸಿಕೆಯನ್ನು ಕೇಳಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಆಲೋಚನೆ ಮಾಡಿ ಆಲೋಚನೆ ಮಾಡಿ ಆಲೋಚನೆ